ನಾನು 70ನೇ ಇಸ್ವಿಂದ ಮಿಲಿಟರಿ ಸಿದ್ದಪ್ಪ ಎಂ ಎಲ್ ಎ ಇದ್ರು ಅವ್ರು ತೀರ್ಕೊಂಡ ಮೇಲೆ ಆನುವಾಳ್ ನಂಜಪ್ಪನವ್ರು ಎಲೆಕ್ಷನ್ ಮಾಡಿದ್ವಿ ಗಂಗಾಧರಯ್ಯನವ್ರು ಎಲೆಕ್ಷನ್ ಮಾಡಿದ್ವಿ ಇವತ್ತೆಲ್ಲ ಮಹಾನ್ ಭಾವರನ್ನು ನಾನು ನೆನೆಸ್ಕೋತಾ ಇದ್ದೀನಿ ಇವತ್ತು ಇದು ಪಂಚರತ್ನ ಯಾತ್ರೆ ಸಭೆ ಅಲ್ಲ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಾನು ಪಕ್ಷದ ಅಧ್ಯಕ್ಷ ಆದಮೇಲೆ ಶಿವಲಿಂಗೇಗೌಡರು ಫೋನ್ ಮಾಡಿದಾಗ ಹೇಳಿದ್ರು ನೀವು ಬರ್ತೀನಿ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ ಏನಾಗಿದೆ ಅಂದೆ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜನತಾದಳದ ಮದುವೆ ಕಾಂಗ್ರೆಸ್ ಜೊತೆಗೆ ಲವ್ ನಾನು ಹೇಳಿದೆ ಶಿವಲಿಂಗ ನಮ್ಮಪ್ಪ ಯಾಕಂದ್ರೆ ನನ್ನ ವಯಸ್ಸಿನಲ್ಲಿ ಚಿಕ್ಕವರು ಗಂಡಸಿಯಲ್ಲಿದ್ದಾಗ ಅವರು ಎಲೆಕ್ಷನ್ ಮಾಡಿದ್ವಿ ನನಗೆ ನೋವಾಗಿದ್ದಲ್ಲಿ ದೇವೇಗೌಡರು ಸ್ವಂತ ಮಗಂತನ ನೋಡಿಕೊಂಡ್ರು ಅವರನ್ನ ರೇವಣ್ಣವರು ಕುಮಾರಸ್ವಾಮಿಯವರು ಭಾರಿ ಬೆಳೆಸಿದ್ರು ಅದು ಜಾಸ್ತಿ ಬೆಳೆದಿರೋದ್ರಿಂದ ಉಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ನಾನು ಇಷ್ಟು ಹೇಳ್ತೀನಿ ಶಿವಲಿಂಗಪ್ಪರೇ ನಾನು ಸಾಬ್ರವನು ಈ ಅಶೋಕ ಕುರುಬರು ಈ ಸಭೆಯಲ್ಲಿ ಲಿಂಗಾಯತರು ದಲಿತರು ಎಲ್ಲವರೇ 92 ವರ್ಷದ ದೇವೇಗೌಡರು ನಿಮ್ಮ ಅಪ್ಪ ಇದ್ದಾಗಿದ್ದಾರೆ ಈ ಕೊನೆ ವಯಸ್ಸಲ್ಲಿ ಅವರು ಈ ವಿಷ ಕೊಡ್ತಕ್ಕಂಥ ಕೆಲಸ ಮಾಡಿದೆಯಲ್ಲ ಸಮಾಜಕ್ಕೆ ನೀವು ಮಾಡೋ ಉಪಕಾರನ ಸೀಟ್ ಬೇಕು ಅಂದಾಗ ಗೌಡ ಲವ್ ಬೇಕು ಅಂದಾಗ ಸಿದ್ದರಾಮಯ್ಯ ಇವತ್ತು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮನ್ನು ಕರೆದಿಲ್ಲ ಒಂದು ವರ್ಷದಿಂದ ಯಾವುದೇ ಸಭೆ ಕರೆದ್ರೂ ಅವ್ರು ಬರಲಿಲ್ಲ ನಮ್ಮ ಸ್ವಲ್ಪ ಕೆಲಸ ಇದೆ ತಡೀರಿ ಕೆಲಸ ಇದೆ ತಡೀರಿ ಇದನ್ನು ಹೇಳಿಕೊಂಡೇ ಬಂದರು ಜನತಾದಳ ಒಬ್ಬ ಶಿವಲಿಂಗೇಗೌಡನಿಂದಲ್ಲ ಸಾವಿರಾರು ಜನ ಶಿವಲಿಂಗೇಗೌಡರು ಕೂತಿದ್ದಾರೆ ಇವತ್ತಿನ ದಿವಸ ಇವತ್ತು ಈ ಸಭೆಯಲ್ಲಿ ಇದು ರೈತರ ಮಕ್ಕಳ ಪಾರ್ಟಿ ಸಜ್ಜನರ ಪಾರ್ಟಿ ಮರ್ಯಾದಸ್ಥರ ಪಾರ್ಟಿ ಶಿವಲಿಂಗ ನಾವ್ಯಾರು ಜೈಲ್ದಾಗೂ ಇಲ್ಲ ಬೇಲ್ದಾಗೂ ಇಲ್ಲ ಇಲ್ಲಿ ಕೂತಿರೋ ಲೀಡರ್ಗಳ ಮೇಲೆ ಒಂದು ಕೇಸ್ ಬಿಜೆಪಿಯವರು ಕಾಂಗ್ರೆಸ್ನವರು ಬೇಲ್ದಾಗ ಹೋದಾರೆ ಜೈಲ್ದಾಗ ಹೋದಾರೆ ಇವತ್ತು ರಾತ್ರಿ ಕಂಡು ಬಾವಿನ ಹಗಲು ತಾರಕ್ಕೆ ಹೋಗಿದ್ದೀನಿ ಇವತ್ತು ಅವ್ರ ಮೇಲೆ ನನಗೆ ಅನುಕಂಪ ಇದೆ ಯಾಕಿದೆ ಈ ಪಕ್ಷದಾಗಿದ್ದವ್ರು ಅವ್ರೇನೋ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಹೋಗ್ತಾರೆ ಆಗಲ್ಲ ಅರಸೀಕೆರೆಯಲ್ಲಿ ಜನತಾದಳ ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಬೇರು ಬಿಟ್ಟಂಗೆ ಬಿಟ್ಟಿದೆ ಇವತ್ತಿನ ದಿವಸ ನಾನಿವತ್ತು ನಿನ್ನೆ ರಾತ್ರಿ ಬೆಳಗಾಂ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ನಾನು ಹಾಸನಕ್ಕೆ ಬಂದೆ ಸ್ನಾನ ಮಾಡಿಕೊಂಡು ಸೀದಾ ಬಂದರೆ
ದುದ್ದಾದಿಂದ ಹಿಡಿದು ಗಂಡಸಿವರೆಗೆ ಸಾವಿರಾರು ಜನ ಪಟಾಕಿ ಹಾರಿಸಿ ಸ್ವಾಗತ ಮಾಡಿದರು. ಶಿವಲಿಂಗ, ಇದು ಹಳೆ ಭೂ ಕೈಲಾಸ ಸಿನಿಮಾಪ್ಪ, ಹೊಸ ಪ್ರಿಂಟ್ ಹಾಕೊಂಡು ಹೊಂಟಿವಿ. ಸಾಯೋ ಕಾಲದಲ್ಲಿ ನಾರಾಯಣಪ್ಪ ಮೀನು ತಿಂದ ಅಂತೇಳಿ, ಇವತ್ತಿ ಕೊನೆ ಕಾಲದಲ್ಲಿ ದೇವೇಗೌಡರು ಮನಸ್ಸಿಗೆ ನೀನು ಏನು ನೋವು ಕೊಟ್ಟಿದೆಯೋ ಅದ್ರ ಶಾಪನ ನಿನಗೆ ಕಾಡುತ್ತೆ ಅನ್ನಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅರಸಿಕೆರೆ ಜನ, ನಾನು ಕೂಡ ಕಾಂಗ್ರೆಸ್ನಲ್ಲಿದ್ದೆ, ಆದರೂ ಎಂದೂ ನಗರ ಕುಮಾರಸ್ವಾಮಿ ವಿರುದ್ಧ ಭಾಷಣಕ್ಕೆ ಹೋಗಿಲ್ಲ. ಸೋನಿಯಾ ಗಾಂಧಿ ಹೇಳಿದ್ರು ಹೋಗ್ಬೇಕು ಅಂತ, ನಾವು ಹೇಳಿದ್ವಿ ದೇವೇಗೌಡರ ಋಣ ನಮ್ಮ ಮೇಲಿದೆ, ನಾವು ಋಣಕ್ಕೆ ಸಾಯ್ತಕ್ಕಂಥವ್ರು ಇವತ್ತು ದಿವಸ ಹೋಗಲ್ಲ. ಪುರಂದರದಾಸರು ಹೇಳ್ತಾರೆ, ಹೆತ್ತ ಸೂತಕ ಹತ್ತು ದಿನಕ್ಕೆ ತೀರುವುದು, ಸತ್ತ ಸೂತಕ ಹನ್ನೊಂದು ದಿನಕ್ಕೆ ತೀರುವುದು, ಋಣ ಎಂಬವ ಸೂತಕ ಜನ್ಮ ಜನ್ಮಾಂತರ ಬಂಧನವಯ್ಯ. ಇವತ್ತು ಆ ಋಣ ಜ್ಞಾಪಕ ಇದೆಯಾ ಶಿವಲಿಂಗು? ದೇವೇಗೌಡರು ಕಾಯಿಲೆ ಬಿದ್ದರೆ ಒಂದ್ಸಲ ಹೋಗಿ ನೋಡೋ ಸೌಜನ್ಯ ನಿನಗಿಲ್ಲ. ಉಪವಾಸ ಕೂತ್ಕೊಳ್ಳೋ ನಾಟಕ ಮಾಡಿ ದೇವೇಗೌಡರ ಕರೆಸ್ಕೊಂಡು ಅವ್ರ ಕೈಯಾಗಿ ಶರಬತ್ ಕೊಟ್ಟು ಎದ್ದು ನಿಂತ್ಕೊಂಡು ಮನುಷ್ಯ ನೀನು. ಇವತ್ತು ಏನು ಸಾಬ್ರ ಕೇರಿಯಲ್ಲಿ ಹೋಗಿ, ನೆನ್ನೆ ನೀರು ಬಿಡಬೇಕಾಯ್ತು, ನೆನ್ನೆ ನೀರು ಬಿಟ್ಟಿಲ್ಲ, ಇವತ್ತು ನೀರು ಬಿಟ್ಟವ್ರೆ ಒಂದೊಂದು ಸಾಬ್ರಿಗೆ 300 ರೂಪಾಯಿ, ಯಾರು ಸಭೆ ಹೋಗಬಾರ್ದು. ಶಿವಲಿಂಗ, ನಾನು ಸಾಬ್ರ ಕಣಯ್ಯ, ಋಣದಾಗಿರ್ತಕ್ಕಂಥವ್ರು ನಾವು, ಋಣ ಮಾರವರಲ್ಲ, ಋಣ ತೀರಿಸ್ತಕ್ಕಂಥವ್ರು ಅನ್ನಕ್ಕಂಥದ್ದನ್ನು ಈ ಸಭೆಯಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಕೆಂಪೇಗೌಡನ ಮಗ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸ್ದ. ಶಿವಲಿಂಗ, ನಿನಗಾದ್ರೂ ಆಸ್ತಿ ಇದು ಕಣ್ಲ, ನನ್ನ ಲೀಡರ್ ದೇವೇಗೌಡನಿಗೆ ಸ್ವಂತ ಮನೆ ಇಲ್ಲ. ಇವತ್ತು 4 ಪಂಚೆ 4 ಜುಬ್ಬ, ಇದು ಬಿಟ್ರೆ ಏನಿಲ್ಲ. ದೇವೇಗೌಡರ ಹತ್ರ ಏನಿದೆ? ಹಣ ಬಲ ಇಲ್ಲ, ಜನ ಬಲ ಇದೆ. ಇವತ್ತು ಈ ಸಭೆ ಸಾಕ್ಷಿ ಇದಕ್ಕೆ. ಶಿವಲಿಂಗ ಬರ್ಕೋ, ಸಾಬ್ರು ಹೇಳೋಗ್ತಾ ಇದ್ದೀನಿ, ಕ್ಯಾರೆ ಖಾಸಿ ಮಂದ್ರೆ ಹುವಾ ಸಾಬ್ ಕಾಮನ್ಬೇಕು. ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ಇದು ಒಂದ್ಸಲ ಅಲ್ಲ, ಮತ್ತೆ 3 ಸಲ ಬರ್ತೀನಿ ನಾನು, 3 ಸಲ ಬರ್ತೇನೆ. ಇವತ್ತು ಸಂಕಲ್ಪ ನೀವು ನೆರೆದಿದ್ದೀರಲ್ಲ ಕಾರ್ಯಕರ್ತರು, ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಕ್ಕೆ ಮಾಡಿಕೊಟ್ರು, ನಿಮ್ಮ ಋಣ ತೀರ್ಸಕ್ಕಾಗೋದಿಲ್ಲ. ಇವತ್ತು ನೀವು ಬಂದ ಜನ ತಂದ ಜನ ಅಲ್ಲ, ವಾಲಂಟಿಯರ್ ಆಗಿ ಜನ ಬಂದಿದ್ದಾರೆ. ಇವತ್ತು ಟ್ರ್ಯಾಕ್ಟರ್ಗಳು ಕಾರ್ಗಳಿಗೆ ಪೆಟ್ರೋಲ್ ಕೂಡ ಹಾಕ್ಸಕ್ಕೆ ಶಕ್ತಿ ಇಲ್ಲ. ಇವತ್ತು ಏನಾದರೂ ಜನ ತಂದಿದ್ದೆ ಆದರೆ 1 ಲಕ್ಷದ ಮೇಲೆ ಇಲ್ಲಿ ಸೇರೋರು, ಯಾಕಂದರೆ ಎಲ್ಲ ಕ್ಷೇತ್ರದಲ್ಲಿ ಒಂಥರ ಇದ್ದರೆ ಅರಸೀಕೆರೆಯಲ್ಲಿ ಜನರಿಗೆ ಛಲ ಬಂದಿದೆ. ಆ ಆನವಾಳ್ ನಂಜಪ್ಪನ ಪರವಾಗಿ, ಆನವಾಳ್ ನಂಜಪ್ಪನ ಪರವಾಗಿ ದೇವೇಗೌಡರು ಬಂದಾಗ ಆನವಾಳ್ ನಂಜಪ್ಪನಿಗೆ ಬರೀ 1 ಕೋಟಿ 1 ಮಫ್ಲರ್ ಇತ್ತು. ದೇವರಾಜರ್ಸ್ ಮುಖ್ಯಮಂತ್ರಿ, ಅರಸೀಕೆರೆ ಜನ ಸರ್ಕಾರ ನೋಡಲಿಲ್ಲ, ದೇವರಾಜರ್ಸ್ ನೋಡಲಿಲ್ಲ, ದೇವೇಗೌಡನ ನೋಡಿ ಆನವಾಳ್ ನಂಜಪ್ಪನವ್ರನ್ನ ಆ ಕಾಲದಲ್ಲಿ ಆರಿಸಿ ಕಳಿಸಿದ್ರು. ಇದೇ ವೆಂಕಟಸ್ವಾಮಿ ಗೆಸ್ಟ್ ಹೌಸಲ್ಲಿ ನಾವು ಉಳ್ಕೊಂಡಿದ್ವಿ, ನಾನು ದೇವೇಗೌಡರು ವೀರೇಂದ್ರ ಪಾಟೀಲ್ ಎಲ್ಲರೂ ಕೂಡ. ಆದ್ದರಿಂದ ಇವತ್ತು ನಾನು ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಪ್ರಜ್ವಲ್ ರೇವಣ್ಣ ಯುವಕ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಈ ಭಾಗದಲ್ಲಿ
ಜನ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೊಂಟಿದ್ದಾರೆ. ಸಿದ್ದರಾಮಯ್ಯನಿಗೆ ಮೇಕಪ್ ಮಾಡಿದವ್ ನಾನೇ. ಅವ್ರು ಕೇಳ್ಬೋದು, ಕುರುಬರು ನಿಮ್ಮ ಲೀಡರ್ ಯಾರು? ಬಂಡ್ಯಪ್ಪ ಮುಂದಿನ ಉಪಮುಖ್ಯಮಂತ್ರಿ ಹೇಳು. ಚಿಕ್ಕನಾಯಕನಹಳ್ಳಿ ಬಸವಯ್ಯನವರ ಅಳಿಯ ಸುರೇಶ್ ಬಾಬು ಭಾವ. ನಮ್ಮ ಹತ್ರ ಇರೋರು ಒರಿಜಿನಲ್ ಕುರುಬರು, ಡೂಪ್ಲಿಕೇಟ್ ಅಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಲ್ಗಾಮ್, ನಿನ್ನೆ ವಿ ಎಲ್ ಪಾಟೀಲ್ ಮಗ ಸಂಗೊಳ್ಳಿ ರಾಯಣ್ಣನ ಮಂತನಿಸ್ರು ಸಭೆ ಮಾಡಿದಾಗ ಸುಮಾರು 20,000 ಜನ ನಿನ್ನೆ ರಾಯಬಾಗ್ನಾಗಿದ್ರು. ನಾನು ಕುಮಾರಸ್ವಾಮಿ ನೀವು ನೋಡಿರ್ಬೋದು ಟಿ ವಿಯಲ್ಲಿ. ಇವತ್ತು ಪಂಚರತ್ನ ಯಾತ್ರೆ ಎಕರೆಗೆ 10,000. ಬೊಮ್ಮಣ್ಣ, ಸಿದ್ದಣ್ಣ ನೀವಿದ್ರಿ 10 ಎಕರೆ ಇದ್ರೆ 1,00,000 ರೂಪಾಯಿ. 65 ವಯಸ್ಸಾದವರಿಗೆ 5,000 ರೂಪಾಯಿ. ಇದನ್ನ ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಆದ್ರಿಂದ ಸಮಯಾವಕಾಶ ಕಡಿಮೆ ಇದೆ. 11:30 ನಮ್ಮಪ್ಪ ತುಂಬ ನಡೆಸಿಬಿಟ್ಟ ಜನರಿಗೆ. ಇನ್ನು ಮುಂದಿನ ಸಭೆ ಪಂಚರತ್ನದ ಇಲ್ಲಿ ಮಾಡಿದ್ರೆ ಆಗಲ್ಲ, ಸ್ಟೇಡಿಯಂದಾಗ ಮಾಡಬೇಕಾಗತ್ತೆ. ಆ ಸ್ಟೇಡಿಯಮಲ್ಲಿ ಸಭೆ ನಾವು ಮಾಡ್ತೀವಿ, ಬರ್ತೀವಿ ಅನ್ನಕ್ಕಂಥ ಮಾತನ್ನು ಹೇಳಿ ಬಸವಣ್ಣ ಹೇಳ್ತಾನೆ. ಇವ ನಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ. ಮಹದಾನಿ ಕೂಡಲ ಸಂಗಮದೇವ, ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಇವತ್ತು ಶ್ರೀಮಾನ್ ರೇವಣ್ಣವರಿಗೆ, ಪ್ರಜ್ವಲ್ರವರಿಗೆ, ನಮ್ಮ ಎಂ ಪಿ ಅವರಿಗೆ ಭಾರಿ ಪಕ್ಷದ ಅಧ್ಯಕ್ಷನಾಗಿ ಏನು ಶಿವಲಿಂಗ ಹೇಳ್ತಿದ್ದ 10 ಜನ ಸೇರಲ್ಲ ಅಂತ. ಇವತ್ತು ಅವ್ರ ಜನ ಬಂದವರೇ ಎಣಿಕೆ ಹಾಕೊಂಡು ಹೋಗೋದಕ್ಕೆ ಎಣಿಸ್ಕೊಂಡು ಹೋಗಲಿ. ಮಜಾದ ವಕ್ತ ಬಾತ್ ನೀ ಕರ್ತಾ, ಇನ್ಶಾಲ್ಲಾ ಅವ್ರ ವಕ್ತ ಆತ. ಮುಸಲ್ಮಾನ್ ಗರೀಬ್ ಹೈ ಲೇಕಿನ್ ಈಮಾನ್ ನೀ ಬೇಚ್ತಾ, ಈಮಾನ್ ಕು ಮಜಬೂತಿ ಕೆ ಸಾಥ್ ರಖ್ತಾ. ಆ ಜೆ ಡಿ ಎಸ್ ಕಿ ಜೀತ್ ಸಿಎಂ ಇಬ್ರಾಹಿಂ ಕಿ ಜೀತ್ ಹೈ. ತೋ ಇಸ್ಲೀ ಆಪ್ ತಮಾಮ್ ಏಕ್ ಜಟ್ ಹೋಕರ್ ಇನ್ಶಾಲ್ಲಾ ಮೈ ಫಿರ್ ದುಬಾರಾ ತಶ್ರೀಫ್ ಲಾತಾ. ಜೋ ಪಹಲೆ ಸೆ ಭಿ ಹುವಾ ವೋ ಹೋನೆ ಕಾ ಕಾಮ್ ಹಮ್ ಲೋಗ್ ಕರೆಂಗೆ. ಆಪ್ ಸಿಎಂ ಇಬ್ರಾಹಿಂ ಜಿಂದಾ ಹೈ. ಮೇರಿ ಖೌಮ್ ಕಾ ಅಗರ್ ಏಕ್ ಖತರಾ ಪಸೀನಾ ಗಿರೇಗಾ ವಹಾ ಖೂನ್ ಬಹಾ ಕೆ ಮೈ ಆಪ್ಕಿ ಹಿಫಾಜತ್ ಕರೂಂಗಾ. ಆಜ್ ಮೈ ಆಪ್ಕೋ ವಾದಾ ಕರ್ಕೆ ಜಾ ರಹಾ ಹೂಂ. ಆಪ್ ತಮಾಮ್ ಹಜರಾತ್ ಶಿವಲಿಂಗ ಗಿವಲಿಂಗ ಕೋ ಡರೋ ಮತ್, ಆಗೇ ಬಡೋ. ಹಿಂದೂ ಮುಸಲ್ಮಾನ್ ಏಕ್ ಮಾ ಕಿ ಬಚ್ಚೋ ಕಿ ತರ ಜಿಂದಗಿ ಬಸರ್ ಕರೆಂಗೆ. ಜೈ ಹಿಂದ್ ಜೈ ಕರ್ನಾಟಕ. ಈಗ ನಮ್ಮ ಕರ್ನಾಟಕದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಸಾಹೇಬರಿಗೆ ಅರಸೀಕೆರೆ ಜನತೆ ಸ್ವಾಭಿಮಾನಿಗಳ ಸಭೆಯಲ್ಲಿ ಇವತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅವರು ಬಂದಿದ್ದಕ್ಕೆ. ಫ್ರೀಡಮ್ ಆಪಲ್ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.